ಗಣತಂತ್ರ ದಿನದ ಮುನ್ನಾ ದಿನ ಕೊಟ್ಟಿದ್ದಾರೆ ಪ್ರಶಸ್ತಿಗಳನ್ನು, ಆಮೇಲೆ ಪ್ರಕಟ ಮಾಡ್ತೀವಿ. ಅಧಿಕಾರದ ಆಸೆ ಏನು ಮಾಡುತ್ತೆ ಅನ್ನೋದಕ್ಕೆ ಈಗಿದೆ ಒಗ್ಗಟ್ಟಿದ್ದಂಥ ಮಿತ್ರ ಮಂಡಳಿ ಅಂದರೆ ಎಲ್ಲ ಶಾಸಕರು ಯಾರ್ಯಾರು ಇದ್ರು ಅವರಲ್ಲಿ ಈಗ ಒಂದು ಸಣ್ಣ ಒಡಕು ಬಂದಂಗಿದೆ. ಸೋತವರನ್ನು ಮಂತ್ರಿ ಮಾಡಲ್ಲ ಎಂದು ಯಡಿಯೂರಪ್ಪನವರು ಪಟ್ಟು ಹಿಡಿದಿದ್ದರೆ, ಅದಕ್ಕೆ ವಿಶ್ವನಾಥ್ ನಿನ್ನೆಯೇ ವಿರೋಧವನ್ನು ವ್ಯಕ್ತಪಡಿಸಿದ್ದರೆ, ಇವತ್ತು ಸೋಮಶೇಖರ್ ಅವರ ವಿಶ್ವನಾಥ್ ಅವರನ್ನೇ ಸಣ್ಣದಾಗಿ ದೂರಿದ್ದಾರೆ. ಸೋತವರಿಗೆ ಸಚಿವ ಸ್ಥಾನ ಹೇಗೆ ಕೇಳೋದು, ಅವ್ರನ್ನ ಎಲೆಕ್ಷನ್ನಿಲ್ಲ ಕೇಳಿದ್ಯಾರು ಅನ್ನೋದು ಅವರ ಪ್ರಶ್ನೆ. ಎಲ್ಲಿ ನಿಲ್ಲಬೇಡಿ ಅಂತ ಯಡಿಯೂರಪ್ಪನವರು ಹೇಳಿದ್ರು, ಅವರು ಪಟ್ಟು ಹಿಡಿದು ನಿಂತು ಸೋತರು. ಈಗೇನು ಮಾಡೋಣ ಅಂತ. ಇನ್ನು ಪ್ರತಾಪ್ಗೌಡ ಪಾಟೀಲ್ ಕೂಡ ಹೈಕಮಾಂಡ್ ಏನಿದ್ದಂತೆ ಸೋತವರಿಗೆ ಮಂತ್ರಿ ಸ್ಥಾನ ಇಲ್ಲ ಅಂದರೆ ಪಾಪ, ಬಿ ಎಸ್ ವೈ ಕೈಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಷನ್ ಕೊಟ್ಟ ವಿಶ್ವನಾಥ್, ಸೋತವರು ಮಂತ್ರಿ ಸ್ಥಾನ ಕೇಳೋದು ನೈತಿಕವಾಗಿ ಸರಿಯಲ್ಲ ಅನ್ನೋದು ನನಗೆ ಗೊತ್ತು, ಆದರೆ ಇವರಿಗಾಗಿ ಕಳಂಕಪಟ್ಟ ಹೊಟ್ಟಿದ್ದೇನೆ, ಜೊತೆಗೆ ಯಡಿಯೂರಪ್ಪ ಮಾತು ಕೊಟ್ಟಿದ್ದರು. ಅದಕ್ಕೆ ಕೇಳ್ತಾ ಇದ್ದೀನಿ, ಸೋತ ಸೌದಿನ ಡಿ ಸಿ ಎಂ ಮಾಡಿಲ್ವಾ, ಅರುಣ್ ಜೇಟ್ಲಿ ಅನುಭವ ಬಳಸ್ಕೊಳ್ಳಿಲ್ವಾ, ಹಾಗೆ ನನ್ನ ಅನುಭವನೂ ಬಳಸ್ಕೊಳ್ಳಲಿ ಅಂತ ಟಾಂಗ್ ಕೊಟ್ಟರು. ಈ ನಡುವೆ ತಮ್ಮ ಮಾತಿನಂತೆ ಎಂ ಎಲ್ ಸಿ ಮಾಡಲೇಬೇಕು ಅಂತ ಶಂಕರ್ ಪಟ್ಟು ಹಿಡಿದಿದ್ದಾರೆ. ಡಿ ಸಿ ಎಂ ಸವದಿ ಮಾತ್ರ ಆಸೆ ಯಾರಿಗಿರಲ್ಲ ಹೇಳಿ, ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಒಂದು ವೇಳೆ ನನ್ನ ಕೈ ಬಿಟ್ಟರು ಪಕ್ಷಕ್ಕೆ ನಾನು ಬದ್ಧವಾಗಿರ್ತೀನಿಪ್ಪ ಅಂತಂದರು. ಫಾರಂ ಕೊಡ್ತಕ್ಕಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ವಿಶ್ವನಾಥರಿಗೂ ಕೂಡ ಅದೇ ಮಾತನ್ನು ಹೇಳಿದ್ರು. ಇಲ್ಲ, ನಾನು ನನ್ನ ಕ್ಷೇತ್ರ ಚೆನ್ನಾಗಿದೆ, ನಾನು ಗೆಲ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರು, ಅವರಿಗೆ ಬಿ ಫಾರಂ ಕೊಟ್ಟಿದ್ದಾರೆ. ಅವಾಗ ಸಂದರ್ಭದಲ್ಲಿ ಹೇಳಿದ್ರು, ಗೆದ್ದಂಥವ್ರಿಗೆ ನಾನು ಮಂತ್ರಿ ಮಾಡೋಕ್ಕಾಗ್ತದೆ, ಸೋತಂಥವ್ರಿಗೆ ಮಂತ್ರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು. ಇನ್ನು ಮಿಕ್ಕದ್ದು ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಬಿಟ್ಟ ವಿಚಾರ. ಎಲೆಕ್ಷನ್ಗೆ ನಿಂತ್ಕೋಬೇಡಿ ಅಂತ ಹೇಳಿದರು ನಿಜ, ಬಟ್ ನಾನು ಎಲೆಕ್ಷನ್ ನಿಲ್ಲೇಬೇಕಾಯಿತು, ಹಾಗಾಗಿ ನಾನು ಕ್ಷೇತ್ರ ಬಿಟ್ಕೊಡದೆ ನಿಂತಿದ್ದೀನಿ. ಅಲ್ಲಿ ಎಷ್ಟು ಓಟು 5,000 ಮೇಲೆ ಎಂದೂ ಬಂದಿಲ್ಲ, 54,000 ತನಕ ತೊಗೊಂಡೋಗಿದ್ದೀನಿ. ಇವತ್ತಿನ ದಿವಸ ನೀವು ನಮ್ಮ ಅನುಭವವನ್ನು ಹಿರಿತನವನ್ನು, ನಾವೆಲ್ಲ ಹಿಂದೆ ಮಂತ್ರಿಗಳಾಗಿ ಬೇಕಾದ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಹೆಸರಿರ್ತಕ್ಕಂಥವು, ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ತಾವೇನು ಮಾತು ಕೊಟ್ಟಿದ್ದೀರಾ ಮಾತು ಆಗಬೇಕು ಅಂತಕ್ಕಂಥವು. ಮತ್ತು ಇಲ್ಲಿ ಸೋತವರಿಗೆ ಕೊಟ್ಟಿರುವಂಥ ಉದಾಹರಣೆಗಳು ನಿಮ್ಮ ಹತ್ರ ಇವೆ. ಯಡಿಯೂರಪ್ಪನವರೇ ಸಂಪುಟದವಲ್ಲೇ ಸೋತಂಥ ಲಕ್ಷ್ಮಣ್ ಸವದಿಯವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿಲ್ವೇ? ನಾವೇನು ಡಿ ಸಿ ಎಂ ಕೇಳ್ತಾ ಇಲ್ಲ, ಬರೀ ಎಂ ಕೇಳ್ತಾ ಇದ್ದೀವಿ. ಯಾವುದು ಮಾತಾಗಿಲ್ಲ, ಬಂಡಾಯ ಹೇಗಿಂಡ ಎಂಬ ಪ್ರಶ್ನೆ ಇಲ್ಲ. ನಾವು 17 ಜನ ಒಕ್ಕಟ್ಟಾಗಿದ್ದೀವಿ, ಅವೆಲ್ಲ ಬೇಡಿಕೆಗಳು ಇದ್ದಾವೆ. ಇವತ್ತು ಪಕ್ಷದಾಗ ಒಂದು ತನ್ನದೇ ಆದಂಥ ಶಿಸ್ತಿದೆ, ಹೈಕಮಾಂಡ್ ಅಂತಿದೆ. ಇವತ್ತು ಯಡಿಯೂರಪ್ಪನವರು ಸ್ವತಂತ್ರವಾಗಿ ಯಾವುದೇ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ಇವತ್ತು ಒಂದು ಪಕ್ಷದ ಶಿಸ್ತಿನಲ್ಲಿ ಇವತ್ತು ಹೈಕಮಾಂಡಿನ ನಿರ್ಣಯಕ್ಕೂ ಭದ್ರ ಆಗಬೇಕಾಗತ್ತೆ. ಈಗ ನಮ್ಮ ಅಭಿಪ್ರಾಯ ಗೆದ್ದಂಥ ಶಾಸಕರು ಮತ್ತು ನಾವು ಸೋತಂಥ ಶಾಸಕರು ಸೇರಿ ಕೂತು ಮಾತಾಡ್ತೀವಿ, ಏನು ತೀರ್ಮಾನಕ್ಕೆ ಬರ್ತಾರೋ ಆ ತೀರ್ಮಾನವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಯಡಿಯೂರಪ್ಪನವ್ರತ್ರ ಹೋಗಿ ನಾವು ಮಾತಾಡೋಣ ಅಂತ ವಿಶ್ವಾಸ ಇದೆ. ಅವರು ನಮ್ಮನ್ನು ಕೈಬಿಡೋ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದು. ವಿಶೇಷವಾಗಿ ನಾನು ಅವರ ಮಾತಿಗೆ ಭಾಳ ಬೆಲೆ ಕೊಟ್ಟಿರ್ತಕ್ಕಂಥವನು, ಯಾಕಂದರೆ ನಾನು ಎಲ್ಲವನ್ನು ಬಿಟ್ಟು ಬಂದಿರತಕ್ಕಂಥವ್ನು. ಇವತ್ತು ನನಗೆ ಒಂದು ಕಾನ್ಸಿಯನ್ಸಿ ಕೂಡ ನಾನು ಕಳ್ಕೊಂಡಿದ್ದೇನೆ, ಹಾಗಾಗಿ ನನಗೆ ನ್ಯಾಯ ನೂರಕ್ಕೆ ನೂರು ಕೊಡ್ತಕ್ಕಂಥ ಅವ್ರ ಮನ ಸೀದೆ ಮಾಡೇ ಮಾಡ್ತಾರೆ ಅವಿಶ್ವಾಸ. ಅದಕ್ಕೆ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿಗಳು ನಿರ್ಣಯ ತೋರಿ ನೋಡ್ರಿ, ಜೀವನದಲ್ಲಿ ಎಲ್ಲರಿಗೂ ಕೂಡ ಅಪೇಕ್ಷೆಗಳಿರುತ್ತೆ. ಸರ್, ಇದು ಒಡಕಿನ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಇರ್ಬೋದು ಒಡಕು, ನನಗೆ ಗೊತ್ತಿಲ್ಲ, ಬಟ್ ಒಡಕ್ ಆಗಲೇಬೇಕು, ಬೇರೆ ದಾರಿ ಇಲ್ಲ ಅವರಿಗೆ ಇವ್ರನ್ನ ಡ್ರಾಪ್ ಮಾಡಿದ್ರೆ. ಓಕೆ, ನಂಬರ್ ಒನ್. ನಂಬರ್ ಟು, ಸೋತವರಿಗೆ ಕೊಡಲ್ಲ ಅನ್ನೋದು ನಿಮ್ಮ ನಿಯಮ, ಆದರೆ ಆ ನಿಯಮ ಇವರಿಗೆ ಅಪ್ಲೈ ಮಾಡೋದಾದ್ರೆ ಅಲ್ಲ. ಸೊ ಹಂಗಿದ್ರೆ ವಿಶ್ವನಾಥ್ ಅವ್ರು ಕೇಳಿದ್ದು ಸರಿ ಇದೆ. ಸರಿ ಇದೆ. ಹಾಗಾದರೆ ಈಶ್ವರಪ್ಪನವರು ಸೋತಾಗ ಅವ್ರನ್ನ ಎಮ್ ಎಲ್ ಸಿ ಮಾಡಲಿಲ್ವಾ ನೀವು? ಏಕೆ ಮಾಡಿಲ್ವಾ? ಬಟ್ ಅಲ್ಲಿ ಮಾತು ಕೊಟ್ಟು ಯಡಿಯೂರಪ್ಪನವರೇ ಎಮ್ ಎಲ್ ಸಿ ಆಗಿ ಹೋಗಿಲ್ವಾ? ಹೋಗಿದ್ದಾರೆ. ಯಾಕೆ ಹೋಗಿಲ್ಲ ಮತ್ತೆ? ಯಾಕೆ ಸೋತವ್ರು ಹೋದ್ರಿ ಹಂಗಾರೆ ನೈತಿಕವಾಗಿ? ಮಂತ್ರಿ ಆಮೇಲೆ ನೋಡೋಣ. ನೀವು ಎಮ್ ಎಲ್ ಸಿ ಯಾಕೆ ಆಗೋದ್ರಿ ಹಂಗಾರೆ? ಈಶ್ವರಪ್ಪನವ್ರು ಪ್ರತಿಪಕ್ಷದ ನಾಯಕರೇ ಆಗಲಿಲ್ವಾ ಕೌನ್ಸಿಲಲ್ಲಿ? ಹೌದಾದ್ರೂ ಯಾಕಾದ್ರಿ? ನೀವು ಸೋತಿರಲಿಲ್ವಾ? ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಮೂರನೇ ಸ್ಥಾನಕ್ಕೆ ಹಾಕಿರಲಿಲ್ವಾ ಅವತ್ತು? ನೀವು ಯಾಕೆ ಹೋದ್ರಿ ಹಂಗಾರೆ? ಹಂಗಾರೆ ವಿಶ್ವನಾಥ್ ಬೆಟ್ರು ಎರಡನೇ ಸ್ಥಾನದಲ್ಲಿದ್ದರು, ಲೆಕ್ಕ ಹಿಡಿದ್ರೆ ನೀವು ಅದ್ಯಾಕದು? ಬಟ್ ಅಂದರೆ ವಿಶ್ವನಾಥ್ ಅವ್ರ ಜೊತೆ ಅರುಣ್ ಜೇಟ್ಲಿ ಮಕಾಡೆ ಮಲಕ್ಕೊಂಡ್ರು, ಸೋತ್ಬಿಟ್ರು, ಗೆಲ್ಲಕ್ಕಾಗಿರಲಿಲ್ಲ, ತಗೊಳ್ಳಿಲ್ವಾ ರಾಜ್ಯಸಭೆಗೆ? ತಗೊಂಡು ಮತ್ತೆ ಮಂತ್ರಿನೂ ಮಾಡಿದ್ರು. ಮತ್ತೆ ದಟ್ ಇಸ್ ನಥಿಂಗ್ ನ್ಯೂ. ಬಟ್ ಈಗ ವಿಶ್ವನಾಥ್ ಅವರಿಗೆ ಪರಮೇಶ್ವರರು ಸೋತರು ಕರ್ಕೊಂಬಂದು ಮಾಡಲಿಲ್ವಾ? ಡಿ ಸಿ ಎಂ ಮಾಡಿದ್ರು. ಎಕ್ಸಾಕ್ಟ್ಲಿ. ಹಾಗಾಗಿ ಸೋತ ಪಾಲಿಸಿಯನ್ನು ಇಲ್ಲಿ ದೊಡ್ಡ ಸೈಂಟಿಫಿಕ್ ಪಾಲಿಸಿ ಥರ ಹೇಳಕ್ಕೆ ಹೋಗಬೇಡಿ. ಓಕೆ, ನೀವೆಲ್ಲ ಅನುಭವಿಸಿರೋರೇ ಸೋತವ್ರುಗಳು, ನೀವು ಯಾಕೆ ಮಾಡಿಸ್ಕೊಂಡ್ರಿ? ಎರಡನೇದು, ನೀವು ಇದನ್ನು ಸ್ಪಷ್ಟ ಮಾಡ್ಕೋಬೇಕಾಗಿತ್ತು ಹುಣಸೂರಿನ ಜನದ ಮುಂದೆ ಹೋದಾಗಲೂ ರಾಜ್ಯದಿಂದ. ನೀವು ಹೇಳ್ತಿದ್ದು ಅದನ್ನ ಹೇಳು ಅಂತ ಅಷ್ಟೇ, ನನಗೆ ಗೊತ್ತಿಲ್ಲ ಅದು. ಅದು ನಿಮ್ಮ ಮಾತದು, ನನಗೆ ಗೊತ್ತಿಲ್ಲ ಅದು. ಜನಕ್ಕೆ ಹೇಳಿದ್ದು ಮಾತು ನೀವು, ನನಗಲ್ಲ, ನೀವು ಮಾತು ಕೊಟ್ಟಿರೋದು ಈಗ.
ಹಾಗಾಗಿ ಅದೊಂದು ಪಾಯಿಂಟ್. ಬಟ್ ಈಗ ಸರ್ಕಾರ ಇದೇ ಆಗೋಯ್ತಲ್ಲ ಸರ್, ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಇದೇ ಗೋಳೆ ನೋಡ್ಕೊಂಡು ಬರ್ತಾ ಇದೀವಿ. ಬೇರೆ ಅಭಿವೃದ್ಧಿ ವಿಚಾರದಲ್ಲಿ ಯಾರು ತಲೆನೂ ಹಾಕ್ತಿಲ್ಲ, ಯಾರು ಮಾತಾಡ್ತಾನೂ ಇಲ್ಲ. ಈಗ ಇನ್ನೊಂದು ವಾರನೋ ನಾಲ್ಕು ದಿನನೋ, ಆಮೇಲೆ ಇವ್ರಿಗೆ ಇವ್ರ ಮೇಲೆ ಯಾರಿಗೆ ಅನುಕಂಪ ಇರುತ್ತೆ? ಹಿಡ್ಕೊಂಡು ಜಾಡ್ಸೋದೆ ರುಬ್ಬಿಬಿಟ್ಟು ಸಿಕ್ಕ ಸಿಕ್ಕಿದ ಕಡೆ ಮಕಾಮೂತಿ ನೋಡಿದೆ, ಮಂತ್ರಿ ಸ್ಥಾನ ಡೌಟೇ ಇಲ್ಲ, ರುಬ್ತಾ ಇರೋದೆ ಮಕಾಮೂತಿ ನೋಡಿದೆ. ಸ್ಟಾರ್ಟಿಂಗ್ ಫ್ರಮ್ ಫ್ಲಡ್ ಅಫೆಕ್ಟೆಡ್ ಏರಿಯಾ ಇಂದ ಟೂ ನಾಗಮೋಹನ್ ದಾಸ್ ವರದಿವರೆಗೆ, ಅಲ್ಲಿವರೆಗೂ ಅಲ್ಲಿವರೆಗೂ ಬರೋಣ. ಹೌದು, ರಾಜ್ಯದ ಜನರ ಮುಂದೆ ಹರಾಜಾಕ್ಬೇಕು ಮಾನನಾಗ. ಕೆಲಸ ಇನ್ನು ಇದೇ ಆಟ ಆಡ್ತಾ ಕೂತಿದ್ರೆ ಇವ್ರುಗಳು, ಇದಕ್ಕೆ ಬೇರೆ ಕೆಲ್ಸವಿಲ್ವ ಇವ್ರಿಗೆ? ಬೇರೆ ಎಲ್ಲ ಮಾಡಕ್ ಬರ್ತಾ ಉಳಿದಿದೆಲ್ಲ, ಇದನ್ನ ಮಾತ್ರ ಮಾಡಕ್ಕಾಗಲ್ವಾ? ಒಳ್ಳೆ ಕತೆ ಆಯ್ತು ಇವ್ರದ್ದು. ಸೌದಿ ಯಾರ ಕೇಳಕೊಟ್ರಿ? ಅವ್ರನ್ನ ಕರ್ಕೊಂಡ್ಬಿಟ್ಟು ಡಿ ಸಿ ಎಂ ಮಾಡ್ಕಂಡ್ರಿ, ನಿಮ್ಗೆ ಜ್ಞಾನ ಬೇಡವಾ? ಅವಾಗ ಅಲ್ಲಪ್ಪ, ಆ ಕ್ಷೇತ್ರದಲ್ಲಿ ಇದ್ದವನೇ ಎಮ್ ಎಲ್ ಎ ಪಾಪ ರಾಜೀನಾಮೆ ಕೊಟ್ಟು ನಿಮಗೋಸ್ಕರ ಆಚೆ ಬಂದಿದ್ದಾರೆ, ಅವ್ರನ್ನ ಡಿ ಸಿ ಎಂ ಮಾಡಿದ್ರಲ್ಲ ನೀವು, ಯಾವ ಲೆಕ್ಕಾಚಾರ ಅದು? ಅದು ನ್ಯಾಯನಾ ನಿಮಗೆ? ಅಂದ್ರೆ ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಮತ್ತೆ ಹೇಗೆ ಬೇಕು ಹೇಗೆ ಬೇಕೋ ಹಂಗೆ ತಿರುಗಿಸ್ಬಿಡಿ, ಎಲ್ಲ ಕೇಳಿಸ್ಕೊಳ್ಳಿ ಅನ್ನಕ್ಕೆ. ಇದು ಬಿ ಜೆ ಪಿ ಪ್ರಾಬ್ಲಮ್ ಇದು. ಅಲ್ಲ, ಒಂದು ವೇಳೆ ಇವ್ರು ಹೇಳಿದ್ದನ್ನು ಕೇಳಿಸ್ಕೊತಾ ಇರ್ಬೇಕಲ್ಲ. ಸರ್, ಮಾತು ಕೊಟ್ಟಂಗೆ ನಡೀಲೇ ಇಲ್ಲ ಅಂದ್ರೆ ವಚನ ಭ್ರಷ್ಟರ ಆಗ್ತಾರೆ ಸರ್? ಅದಾಗ್ಲಿ, ಅದಾಗ್ತಾನೆ, ಆಗಿಲ್ವಲ್ಲ. ಓಕೆ ಬಿಡಿ. ಸಂಪುಟ ವಿಸ್ತರಣೆಯ ಕಗ್ಗಂಟಲ್ಲಿ ಸಿಲುಕಿರುವಂತಹ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎರಡು ಮೂರು ದಿನ ದೆಹಲಿಗೆ ತೆರಳುತ್ತಾರೆ ಅಂತಿತ್ತು, ಆದರೆ ಸಾಧ್ಯತೆ ಇಲ್ಲ ಅಂತಿದ್ದಾರೆ. ಮುಂದಿನ ಸೋಮವಾರದ ಬಳಿಕವಷ್ಟೇ ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾತುಗಳಿದೆ. ಸೊ ಸಚಿವ ಸ್ಥಾನ ನೀಡಬೇಕನ್ನೋ ಗೊಂದಲ ಸಿಲುಕಿದ್ರು. ಇವತ್ತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅವರ ಜೊತೆಗೆ ಮಾತುಕತೆ ಮಾಡಿದ್ರು, ಸಿಎಂ ಜೊತೆಗೆ ಮಾತುಕತೆ ನಡೆಸಿದ ನಂತರ ಅವರು ದೆಹಲಿಗೆ ಹೋದರು. ಸೊ ಈ ಬೆಳವಣಿಗೆ ಬೆಲೆಯಲ್ಲಿ ನಾಲ್ಕು ಫಾರ್ಮುಲಾಗಳನ್ನು ಸಿಎಂ ಸಿದ್ಧಪಡಿಸಿದ್ದಾರೆ. ಏನದು ಫಾರ್ಮುಲಾ ನೋಡೋಣ. ಅಯ್ಯೋ, ಯಾವ ಫಾರ್ಮುಲಾ ರೀ? ಯಾವ್ದೋ ಒಂದು ಫಾರ್ಮುಲಾ ಮಾಡ್ಕೊಳ್ಳೋದಪ್ಪ. ಏನು ಬೇರೆ ಬೇರೆ ರೀತಿ ಅಂದಿಟ್ಟಿದ್ದಾರೆ ಸರ್? ಒಂದು ಇಪ್ಪತ್ತಾರು ಫಾರ್ಮುಲಾ ಮಾಡಿ, ನನಗೇನು ಹೋಗ್ಬೇಕು? 2536 ಫಾರ್ಮುಲಾ ಮಾಡಿ, ನನಗೇನು ಹೋಗ್ಬೇಕು? ಹೈಕಮಾಂಡ್ ಒಂದು ನಮಗೇನು ಹೋಗ್ಬೇಕು ರೀ? ನಮಗೇನಿಲ್ಲ, ಮೊದಲು ಕೆಲಸ ಮುಗಿಸಿ. ಅಯ್ಯೋ ರಾಮ, ಬೇಕಾಗಿದ್ದ ಯಾರನ್ನ ಮಾಡಿ ಬಿಡಿ, ಮಾನ ಮರ್ಯಾದೆ ಇದ್ರೆ ಮಾಡಿ, ಇಲ್ದಿರಿ ಇಲ್ಲ. ನಮಗೆ ಮಾನ ಮರ್ಯಾದೆ ಇಲ್ಲ ಅಂತ ಶಾರ್ಟ್ ಬಿಚ್ಕೊಂಡು ನಿಂತ್ಕೊಳ್ಳಿ, ನಮಗೇನು ಹೋಗ್ಬೇಕು? ಜನ ನಿಮಗೆ ಎಲ್ಲಿ ಬಾರಿಸ್ಬೇಕೋ ಬರೇ ಬರೋ ಹಂಗೆ ಹಂಗೆ ಬಾರಿಸ್ತಾರಾಗ ಸಾಕು ಈ ವ್ಯವಹಾರ ನಿಮ್ಮದು. ಟೂ ಮಚ್ ಬಾರಿ ಮಾತೆತ್ತಿದ್ರೆ ಬರೀ ಇದೇ ಕತೆಗಳಾಗೋಯ್ತು ಇವ್ರದ್ದು. ಮಾತೆತ್ತಿದ್ರೆ ಲಿಂಗಾಯಿತರು ಅನ್ನೋದು, ಇಲ್ಲ ಇನ್ಯಾವುದೋ ಒಂದು ಹೇಳ್ಬಿಡೋದು, ಇನ್ನೊಂದು ಯಾವ್ದು ಹೇಳ್ಬಿಡೋದು, ಅಷ್ಟೇ ಕೆಲಸ ನಿಮಗೆ. ಇನ್ನೇನು ಬೇರೆ ಕೆಲಸ ಇಲ್ವಾ ನಿಮಗೆ? ನಾಚಿಕೆನೂ ಆಗಲ್ವಾ ಅಂತ ದೊಡ್ಡ ಬುದ್ಧಿವಂತರ ಪಕ್ಷ ಅಂತ ಕರ್ಕತ್ತಿರಲ್ಲ ನಿಮಗೆ? ಮನ ಮರ್ಯಾದೆನೂ ಇಲ್ವಾ ಅಂತ ನಾನು ಕೇಳೋದು. ದೇಶಕ್ಕೆಲ್ಲ ಹೇಳ್ತೀರಿ ದೊಡ್ಡ ಪಕ್ಷ, ಶಿಸ್ತಿನ ಪಕ್ಷ, ಡಿಸಿಪ್ಲಿನ್ಡ್ ಅದು ಇದ್ದು ಅಂತೀರಿ. ಏನು ಡಿಸಿಪ್ಲಿನ್ ನಿಮ್ಮ ತಲೆ ಇದರಲ್ಲಿ? ಮಂತ್ರಿಮಂಡಲ ಮಾಡ್ಕೊಳಕ್ಕಾಗದಿದ್ಮೇಲೆ ಈ ಸುಖಕ್ಕೆ ಸರ್ಕಾರಕ್ಕೆ ಯಾಕೆ ಬರಬೇಕಿತ್ತು? 9+3 ಅಂತೆ ಏನೋ ಒಂದು ಫಾರ್ಮುಲ, 9 ಜನ ಗೆದ್ದವ್ರಿಗೆ, 3 ಜನ ಮೂಲದವ್ರಿಗೆ ಅಂತ. ಈ ಮೂಲದವರು ಆಹಾಹಾ, ಇವರಂಥ ಪ್ರಭೂತಿಗಳು ಇನ್ನೊಬ್ಬರು ಇಲ್ಲ ಮೂಲದವರು. ಇವ್ರಿಗೆ ಬಂದ ತಕ್ಷಣ ಏನು ಸರ್ಕಾರ ಬಂದ ತಕ್ಷಣ ಬಲ್ಲಿ ಎಲ್ಲ 12 ನಮಗೆ ಕೊಟ್ಬಿಡಬೇಕಾದ್ರೆ ಅನ್ನೋಂಥ ಗಿರಾಕಿಗಳು. ಸ್ವಾರ್ಥಿಗಳ ಕೂಟದ ಮಹಾನ್ ಪ್ರಭೂತಿಗಳು ಅಂದರೆ ಇವರೇ. ಸರ್ಕಾರ ಬಂದ ಇವರೇ. ಬೇರೆ ಪಕ್ಷದವರು ಅಧಿಕಾರಕ್ಕೆ ಬಂದಾಗ ಮಂತ್ರಿ ಪದವಿ ಕೇಳೋದು ನೋಡಿದ್ದೀನಪ್ಪ. ನೀವು ಮಂತ್ರಿಗಿರಿ ಬಂದಿದ್ದೇ ಇನ್ನೊಬ್ಬರಿಂದ ಅಂದಾಗ ಅವ್ರಿಗೆ ತಪ್ಪಿಸಿ ನನಗೆ ಕೊಡು ಅನ್ನೋಂತಹ ಸ್ವಾರ್ಥಿಗಳು. ಅಪ್ಪ, ಎಂಥ ಲೆವೆಲಲ್ಲಿ ಇರಬೇಕು ಇವ್ರುಗಳು. ಇವರು ಇನ್ನೊಬ್ರಿಗೆ ಹೇಳ್ತಾರೆ ಅವ್ರಿಗೆ ಅಧಿಕಾರದ ಆಸೆ. ನಿಮಗೇನು ಇದು ದುರಾಸೆನೇ ಅಲ್ಲ? ಬೇವಿನ ಕಾಯಿ ನಿಮಗೆ ದುರಾಸೆ. ಇನ್ನು 8+4 ಇನ್ನೊಂದು ಫಾರ್ಮುಲಾ ಅಂತೆ, 8 ಜನ ಗೆದ್ದವ್ರಿಗೆ, 4 ಜನ ಮೂಲದವ್ರಿಗೆ. ಇನ್ನು 3ನೇದು 10+2 ಅಂತೆ, 10 ಜನ ಗೆದ್ದವ್ರಿಗೆ, 2 ಮೂಲದವ್ರಿಗೆ. ಅದಾವುದು ಆಗಲಿಲ್ಲ ಅಂದ್ರೆ 6+6 ಅಂತೆ. ಯಾಕಪ್ಪ 1+11 ಮಾಡ್ಕೊಳ್ಳಿ, ಬೇಡ ಅಂದವ್ ಯಾವನು? ಕ್ರಿಕೆಟ್ ಟೀಮ್ ನಿಮ್ದೇ ಇಟ್ಕೊಳ್ಳಿ. ಇವತ್ತು ದಾವೋಸ್ ಬಿಟ್ಟು ಬೇರೆ ಯಾವುದೇ ವಿಷಯ ಮಾತಾಡ, ಇವತ್ತು ದಾವೋಸ್ ಬಿಟ್ಟು ಬೇರೆ ಯಾವುದೇ ವಿಷಯ ಮಾತಾಡ. ಏನು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಯಾವತ್ತೂ ಕೂಡ ಕೊಟ್ಟು ಮಾತನ್ನು ಉಳಿಸ್ಕೊಂತ ಬಂದಿದ್ದಾರೆ, ನನಗೆ ವಿಶ್ವಾಸ ಇದೆ ಸಂಪೂರ್ಣವಾದಂತ ಅವ್ರು ಯಡಿಯೂರಪ್ಪರು ಯಾವುದೇ ರೀತಿಯಲ್ಲಿ. ಓಕೆ, ಇನ್ನು ಸಚಿವ ಸ್ಥಾನಕ್ಕಾಗಿ ಬಿಜೆಪಿಯಲ್ಲಿ ಮೂಲ ವಲಸಿಗರ ಲಾಬಿ ಜೋರಾಗಿದೆ. ಬೆಳ್ಳಂಬೆಳಗ್ಗೆ ಸಿಎಂ ಮನೆಗೆ ಶಾಸಕ ನಾರಾಯಣಗೌಡ, ಮುನಿರತ್ನ, ಶಾಸಕ ತಿಪ್ಪಾರೆಡ್ಡಿ ಸೇರಿ ಹಲವರು ಭೇಟಿಯನ್ನು ಕೊಟ್ಟರು. ನಂತರ ಮುನಿರತ್ನ ಅವರು ಸಂತೋಷರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಇನ್ನು ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಬಾಡ್ಲಿಗೆ ಸಚಿವ ಸ್ಥಾನ ಕೈತಪ್ಪುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಿಎಂ ಪುತ್ರ ವಿಜೇಂದ್ರ ಬೆಳಗಾವಿಗೆ ತೆರಳಿ ಅವರನ್ನು ಓಲೈಸೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ನನ್ನನ್ನು ಮಂತ್ರಿ ಮಾಡಿ ಅಂತ ತಿಪ್ಪಾರೆಡ್ಡಿ ಸಿಎಂ ಮೇಲೆ ಒತ್ತಡ ಹೇರಿದ್ದಾರೆ. ಸೊ ಈ ಮಧ್ಯೆ ಸಿಎಂ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಬಿಡಿ, ಅವರು ಮಂಡ್ಯದ ಗಂಡು ಅಂತ ಮಾಜಿ ಸಚಿವ ಪುಟ್ಟರಾಜ್ ಅವರು ಕಾಲೆಳೆಯುವ ಕೆಲಸ ಮಾಡಿದ್ದಾರೆ. ಯಾವುದೇ ರೀತಿ ಅಸಮಾಧಾನ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನು ಕೂಡ ಮಾಡಿ ಒಂದು ಸುಭದ್ರ ಸರ್ಕಾರ ನೀಡ್ತಾರೆ, ಒಳ್ಳೆ ಆಡಳಿತ ನೀಡ್ತಾರೆ ಅಂತಕ್ಕಂಥ ವಿಶ್ವಾಸ ಎಲ್ರಿಗೂ ಇದೆ. ಅಸಮಾಧಾನ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಅದ್ರ ಬಗ್ಗೆ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ.
ನಾನು ಒಬ್ಬ ಈ ರಾಜ್ಯದಲ್ಲಿ ಬಿಜೆಪಿ ಶಾಸಕರಲ್ಲಿ ಸೀನಿಯರ್ ಶಾಸಕರಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮತ್ತು ಕೂಡ ನಾನು ಸೀನಿಯರ್ ಆಗಿರೋದ್ರಿಂದ ನನಗೂ ಒಂದು ಅವಕಾಶ ಮಾಡಿಕೊಡಬೇಕು ನಮ್ಮ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಅಂತೇಳಿ. ಸರ್, ಮಂತ್ರಿ ಮಂಡಲನೇ ಇಲ್ದೇನೆ ಹೆಂಗ್ ಅಭಿವೃದ್ಧಿ ಮಾಡ್ತಾರೆ ಸರ್? ವಿಜೇಂದ್ರ ಅವ್ರು ಹೇಳ್ತಾರೋ ಮಾತನ್ನ ಕೇಳಿಸ್ಕೊಂಡು, ಮಂತ್ರಿ ಮಂಡಲನೇ ಇಲ್ಲ ಪೂರ್ತಿಯಾಗಿ, ಒಳ್ಳೆಯ ಅಭಿವೃದ್ಧಿಯನ್ನ ಕೊಡ್ತಾರೆ, ಒಳ್ಳೆಯ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಹೆಂಗ್ ನಂಬೋದು ಸರ್ ಇವ್ರನ್ನ? ನಂಬಿಂತೀನಿ ಯಾರು ಹೇಳಿದ್ದೀಗ? ಈಗ ಒಂದೇ ದಿನದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಪ್ಪ, ಅದಕ್ಕೇನು ಮಾಡೋಣ ಈಗ? ಅಂದರೆ ಇವ್ರು ಮಾಡೋವರೆಗೂ ಕಾಯ್ಕೊಂಡು ಕೂತ್ಕೋಬೇಕು. ಅಲ್ಲ, ಇವ್ರು ಮಾಡೋದೇ ಮಾಡ್ಕೊಂಡಿರೋದು ಅಂತ ನಾನು ಹೇಳೋದು. ಇವ್ರು ಮಾಡೋವರೆಗೂ ನಾವು ಕಾಯ್ಕೊಂಡು ಕೂತ್ಕೊಳಕ್ಕೆ ನಮ್ಗೇನು ಬೇರೆ ಕೆಲಸ ಇಲ್ಲ ಅನ್ಕೋಬೇಡಿ. ಇವ್ರು ಅವ್ರಿಗೆ ಹೆಂಗೆ ಬೇಕೋ, ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡೋದು. ಆಮೇಲೆ ಅದಕ್ಕೊಂದು ಹೊಸ ಪುಂಗಿನೋ ಪೋಣಿ ಪೋಣಿಸ್ಕೊಂಡೋ ಬರ್ತಾರೆ, ಯಾವುದೋ ಒಂದನ್ನು ಯಾವುದೋ ಒಂದು ಹೊಸದು ಪೋಣಿಸ್ಕೊಂಡ್ಬರ್ತಾರೆ. ಹೊರಟೋಗ್ಬಿಡುತ್ತೆ. ದಾಟ್ ಯಡಿಯೂರಪ್ಪ ಶುಡ್ ಥಿಂಕ್. ಓಕೆ, ನಾವಲ್ಲ, ಅವ್ರು ಥಿಂಕ್ ಮಾಡಬೇಕು. ಓಕೆ, ಒಂದ್ ಕಡೆ ರಾಜಕೀಯ ಜಂಗಿ ಕುಸ್ತಿ ನಡೀತಾ ಇದೆ, ಆದ್ರೆ ಮಗದೊಂದ್ ಕಡೆಗೆ ನ್ಯಾಯಾಲಯದ ಅಂಗಳದಲ್ಲಿ ಸದ್ದು ಮಾಡೋಕೆ ಮಾಜಿ ಸಿಎಂ ಸಿದ್ದರಾಮಯ್ಯವರು ರೆಡಿಯಾಗಿದ್ದಾರೆ ಎನ್ನಲಾಗ್ತಾ ಇತ್ತು. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದಂತ ಮಾಜಿ ಸಿಎಂ ಸಿದ್ದರಾಮಯ್ಯವರು, ನಾನು ವಕೀಲಿಕೆ ಮತ್ತೇನು ಆರಂಭಿಸ್ತಾ ಇಲ್ಲ, ಅದು ಸಾಧ್ಯನೂ ಆಗಲ್ಲ, ನನ್ನ ವಕೀಲಿಕೆಯ ಸನ್ನದ್ಧನ್ನ ಬಾರ್ ಕೌನ್ಸಿಲ್ ಅಮಾನತ್ ಮಾಡಿತ್ತು, ಅದನ್ನು ತೆಗೆಯುವಂತೆ ಅರ್ಜಿ ಸಲ್ಲಿಸಿದ್ದೇನೆ ಅಷ್ಟೇ ಅಂದ್ರು. ಇನ್ನು ಶ್ರೀ ಕಾಶ್ಮೀರ ಏನು ಪ್ಲೇ ಕಾರ್ಡ್ ಅನ್ನ ಹಿಡಿದಂತ ಯುವತಿ ಪರ ವಕಾಲತನ ವಹಿಸಲ್ಲ, ಆದ್ರೆ ವಕೀಲರಿಗೆ ಬೆಂಬಲ ನೀಡ್ತೀನಿ ಅಂತ ಅವರು ಹೇಳಿದರು. ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ನನ್ನ ಸನ್ನದ್ದನ್ನ ಸಸ್ಪೆಂಡ್ ಮಾಡಿಸಿತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಸಸ್ಪೆಂಡ್ ಮತ್ತೆ ಅದು ರಿವೋಕ್ ಮಾಡಿ ಅಂತ ಕೊಟ್ಟಿದ್ದೀನಿ ಅರ್ಜಿನ. ಅದು ಸರ್ ಲಾಯರ್ ಕೆಲಸ ಮಾಡೋಕ್ಕೆಲ್ಲ ಕೊಟ್ಟಿರೋದು, ಅದು ಇಲ್ಲದೆ ಹೋದ್ರೆ ನಾನು ಲಾಯರ್ ಅಂತ ಹೇಳ್ಕೊಳಕ್ ಬರಲ್ಲ, ಸನ್ನದ್ದು ಇರ್ಬೇಕಲ್ಲ. ಅದು ನಿಜ, ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕೂ ಆಗಲ್ಲ. ಯಾವಾಗ 35 ವರ್ಷದಿಂದ ಓದಿದ ಕಾನೂನುಗಳಿಗೆ ಸಾವಿರಾರು ಕಾನೂನುಗಳು ವ್ಯತ್ಯಾಸ ಆಗಿ ನಿಂತಿವೆ, ಈಗ ಬದಲಾವಣೆ ಆಗಲ್ಲ, ಈಗ ಆಗಲ್ಲ, ಅದೆಲ್ಲ ಪ್ರಾಕ್ಟೀಸ್ ಮಾಡೋದೆಲ್ಲ ಸುಲಭ ಅಲ್ಲ. ಬಟ್ ಎಲ್ಲ ರಾಜಕಾರಣಿಗಳಿಗೂ ಇದೊಂದಿದೆ, ಸೋತ ತಕ್ಷಣ ಒಬ್ಬಿಟ್ಟು ಅದನ್ನ ರಿವೋಕ್ ಮಾಡಿಸ್ಕೋತಾರೆ. ಸೋತ ಮೇಲೆ ಅದಕ್ಕೆ ಈ ಲಾಯರ್ಗಳು ಬಾರ್ ಕೌನ್ಸಿಲ್ ಅವ್ರ ತೀರ್ಮಾನಕ್ಕೆ ಬಂದ್ಬಿಡ್ಬೇಕು. ಒಂದ್ಸಲ ಯಾರಾದ್ರೂ, ಇಲ್ಲ ಇಲ್ಲ ಒಂದ್ಸಲ ಅಲ್ಲ, ಯಾರಾದ್ರೂ ಒಬ್ರು 10 ವರ್ಷ ಸತತವಾಗಿ ಪ್ರಾಕ್ಟೀಸ್ ಮಾಡೋದಿದ್ದರೆ ಅವರ ಸನ್ನದ್ದನ್ನು ಎಂದೆಂದಿಗೂ ನಾವು ಪುನರ್ಸ್ಥಾಪಿಸುವುದಿಲ್ಲ ಅಂತ ರೂಲ್ ಮಾಡ್ಕೊಂಡು, 10 ವರ್ಷ ಮಿನಿಮಮ್ ಗ್ಯಾಪ್, ಜನರೇಷನ್ ಗ್ಯಾಪ್ ಆಗಿದೆ, ನೀವು ಔಟ್ ಅಂತ ಅನ್ಬೇಕು. ಅದೇನೊಂದು ಕಾನೂನು ಮಾಡ್ಕೋಬೇಕು. ಇಲ್ದಿದ್ದು ಏನು 40 ವರ್ಷದಿಂದ ಯಾವ್ದು ಬಂದು ಇವಾಗ ಒಂದು ಮಾಡಿ ಒಂದು ಕೋಟ್ ಹಾಕೊಂಡ್ಬಿಡ್ತಾರೆ ಜೈ. ಇದು 38 ವರ್ಷ ಹಂಗಾಗಲ್ಲ, ಮಾಡಬಾರ್ದು. ಬಾರ್ ಕೌನ್ಸಿಲ್ ಅವರು ಯೋಚನೆ ಮಾಡಬೇಕು. RSS ಮತ್ತು ಹಿಂದೂ ಸಂಘಟನೆಗಳು ನನ್ನ ಕೊಲೆಗೆ ಸಂಚು ನಡೆಸಿರಬಹುದು ಅಂತ ಮಾಜಿ ಮುಖ್ಯಮಂತ್ರಿಗಳು ಆರೋಪ ಮಾಡ್ತಾ ಇದ್ದಾರೆ. ಇದೇನೋ ಒಂದು ಪತ್ರ ಬಂದಿತ್ತಲ್ಲ, ಅದಕ್ಕೆ ನಾನು ಇದಕ್ಕೆಲ್ಲ ಹೆದರ್ಕೊಳ್ಳಲ್ಲ, ನಾನು ಜನರ ಮಧ್ಯ ಇರ್ತೀನಿ ಅಂತ ಅವರು ಹೇಳಿದ್ದಾರೆ. ಇನ್ನು ಗೃಹಮಂತ್ರಿಗಳು ಮಾತಾಡಿ ಜೀವ ಬೆದರಿಕೆ ಬಗ್ಗೆ ವಿವರ ಕೊಟ್ಟರೆ ತನಿಖೆ ಮಾಡಿಸ್ತೀವಿ, ಹೆಚ್ಚಿನ ಭದ್ರತೆ ಕೊಟ್ಟು ರಕ್ಷಣೆ ಮಾಡೋದು ನಮ್ಮ ಹೊಣೆ ಬಿಡಿ ಅಂತ ಅಂದಿದ್ದಾರೆ. ಎಲ್ಲ ಒಬ್ಬರ ಮೇಲೆ ಒಬ್ಬೊಬ್ಬರು ಹೇಳ್ಕೊಂಡಿದ್ದಾರೆ. ಮಹಾತ್ಮಾ ಗಾಂಧಿ ಅವ್ರನ್ನೇ ಬಿಟ್ಟಿಲ್ಲ ಅಂತ ಅದಕ್ಕೆ ಹೇಳಿದೆ, ಅವ್ರನ್ನೇ ಹತ್ಯೆ ಮಾಡಿದಂಥವ್ರು. ಇನ್ನು ನಾನು ಯಾವ ಲೆಕ್ಕ ಅವರಿಗೆ? ಯಾಕಂದರೆ ನಾನು ಜನರಿಗೆ ಹತ್ತಿರವಾಗಿ ಸಿಗ್ತಕ್ಕಂಥವನು, ಸೆಕ್ಯೂರಿಟಿ ಅವ್ರನ್ನ ದೂರ ಇಟ್ಟೆ ನಾನು, ಜನಗಳ ಮಧ್ಯದಲ್ಲಿ ನೇರ ಹೊಟ್ಟೋಗವನು. ನಾನು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ಒಳ್ಳೆಯದು ಅಂತ ನನ್ನ ನಿರ್ದೇಶಗಳು ಹೇಳ್ತಾರೆ. ಆದರೆ ಒಂದು ಹೇಳ್ತೀನಿ, ನನಗೆ ಒಂದು ಸಣ್ಣ ದಬ್ಬಾಳಿಕೆ ದೌರ್ಜನ್ಯ ನಡೆದರೆ ಸುಟ್ಟು ಭಸ್ಮ ಆಗೋಯ್ತಾರೆ. ಮಾಜಿ ಮುಖ್ಯಮಂತ್ರಿಗಳಿಗೆ ಏನು ಸೆಕ್ಯೂರಿಟಿ ಕೊಡಬೇಕು ಈಗಾಗಲೇ ಒದಗಿಸಿದ್ದೇವೆ. ಈಗ ಅವರು ತಮ್ಮ ಜೀವ ಬೆದರಿಕೆ ಇದೆ ಅಂತಂದರೆ ಅದರ ವಿವರವನ್ನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟರೆ ಅದರ ತನಿಖೆಯನ್ನು ಮಾಡಿಸ್ತೇವೆ. ಯಾರಿಗೆ ಯಾರು ಬೆದರಿಕೆ ಹಾಕಿದ್ರು ರಕ್ಷಣೆ ಕೊಡೋದು ರಾಜ್ಯದ ಕೆಲಸ, ಅದು ಹಾಕೋದು. ಯಾರು ಮಾಡಿರಲಿ, ಅಟ್ಲೀಸ್ಟ್ ಕಂಪ್ಲೇಂಟ್ ಆದ್ರೂ ಕೊಡಬೇಕಲ್ಲ, ದೂರ ಅಂದ್ರೆ ಸಲ್ಲಿಸಬೇಕು. ಕ್ಲೈಂಟ್ ಇಲ್ದಿದ್ರು ಒಂದು ಲೆಟರ್ ಆದ್ರೂ ಕಳಿಸ್ಬೇಕು ಮಾಜಿ ಮುಖ್ಯ, ಹಿಂಗಾಗಿದೆ ಅಂತ ಹೇಳಿ, ಅಥವಾ ಹಿಂಗೆ ಬಂದಿದೆ, ಹಿಂಗಾಗಿದೆ. ಎಸ್, ಅಥವಾ ಅದು ಸರ್ಕಾರದ ಗಮನಕ್ಕೆ ಆಟೋಮೆಟಿಕ್ ಆಗಿ ಬಂದಿದ್ರೆ ನೀವು ಲೆಟರ್ ಕಾಯ್ಬೇಕಾಗೂ ಇಲ್ಲ. ತಾನೇ ಗೃಹ ಇಲಾಖೆ ಪೊಲೀಸರು ಎಕ್ಸಾಕ್ಟ್ಲಿ ಅಧಿಕಾರದಲ್ಲಿದ್ದವರು ಕೆಲವು ಮಾತುಗಳನ್ನು ಆಡಿದ್ದಕ್ಕೆ ನಾನೊಂದು ಕಾಗದ ಒಂದ್ಸರಿ ಕಳಿಸಿದ್ದೆ, ದುರುಪಯೋಗ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ನೋಡ್ಕೊಳ್ಳಿ ಅಂತ ಹಿಂದೆ ಒಬ್ಬರಿಗೆ. ಓಕೆ, ಅವ್ರು ಅದಕ್ಕೆ ಯಾವ ಪ್ರೊಟೆಕ್ಷನ್ ಕೊಟ್ಟಿರಲಿಲ್ಲ, ನಾನು ತಲೆನೂ ಕೆಡ್ಸ್ಕೊಂಡಿರಲಿಲ್ಲ ಬಿಡಿ. ಅದಕ್ಕೆ ನಮಗೆ ಬೇಕಾಗೂ ಇರಲಿಲ್ಲ, ನಾವು ಕೆಡ್ಸ್ಕೊಂಡು ತಲೆನೂ ಕೆಡ್ಸ್ಕೊಂಡಿಲ್ಲ. ಸರ್ಕಾರನೇ ಗಮನಿಸ್ಕೋಬೇಕು ಇಂಥ ವಿಚಾರ ಗಮನಕ್ಕೆ ಬಂದರೆ. ನಂಬರ್ ಟು, ಇಂಥ ಪ್ರತಿ ಇಂಥ ಬೆದರಿಕೆಗಳನ್ನು ಹಾಕೋದು ಯಾರೇ ಹಾಕಿದ್ರು ಸರಿ, ಅವ್ರು ಹೇಳಿ ಯಾವುದೇ ಆರ್ಗನೈಸೇಷನ್ ಹೆಸರು ಹೇಳ್ಬೋದು, ನನಗೆ ಗೊತ್ತಿಲ್ಲ. ಡೋಂಟ್ ಜಂಪ್ ದ ಗನ್ ಅಷ್ಟೇ. ಯಾಕಂದರೆ ಯಾರು ಬರೆದಿದ್ದಾರೋ ಯಾವನ್ ಕೋತಿ, ನಮ್ಮ ಆಫೀಸ್ಗಿಂತ ಬೇಜಾನ್ ಕಾಗದಗಳು ಬರ್ತಾ ಇರ್ತವೆ. ಬೆದರಿಕೆ ಹಾಕೊಂಡು, ಬೆದರಿಕೆ ಅಲ್ಲ, ನೀನು ಅಂಥವನು ಇಂಥವನು ಹಂಗೆ ಹೇಳಿದ್ದೀನ, ನೀನು ಅದ ಅಂಥವನು ಅಂತ ಹಿಂಗೆ ಹೇಳಿದ್ದೀನಿ, ನೀನು ಇಂಥವನು ಅಂತ ಬತಾ ಇರುತ್ತೆ. ಅದಕ್ಕೇನು ಕೊರತೆ ಇಲ್ಲ ಅದಕ್ಕೆ. ಗಗ್ಗ, ಬಟ್ ದಾಟ್ ಈಸ್ ನಾಟ್ ಎ ಗುಡ್ ಇದು ಇಂಡಿಕೇಶನ್. ಅದು ಆರ್ಡಿನರಿ ವ್ಯಕ್ತಿ ಬರೀತಾನೋ ಒಂದು ಸಂಘಟನೆನೇ ಬರೆಯುತ್ತೋ,
ಬಟ್ ಅದ್ರ ಬಗ್ಗೆ ತನಿಖೆ ಆಗಲೇಬೇಕು. ಅಷ್ಟು ತನಿಖೆ ಒಂದು ಎರಡು ಪ್ರೊಟೆಕ್ಷನ್ ಮಾಡಬೇಕು. ಎಸ್ ಎಸ್. ಇನ್ನು ದಾವೋಸ್ ಪ್ರವಾಸದಲ್ಲಿ ಉದ್ಯಮಿಗಳ ಆಕರ್ಷಣೆಗೆ ಸಿಎಂ ಯತ್ನಿಸಿದ್ದಾರೆ. 40 ಹೆಚ್ಚು ಉದ್ಯಮಿಗಳ ಜೊತೆಗೆ ಸಕಾರಾತ್ಮಕ ಚರ್ಚೆ ನಡೆದಿದೆ. ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಖರೀದಿ ಅಡಚಣೆ ನಿವಾರಣೆಗೆ ಅಗತ್ಯವಾದ ಕಾನೂನು ಕ್ರಮಕ್ಕೆ ಮುಂದಾಗ್ತಾರಂತೆ. ಜಮೀನು ಖರೀದಿಗೆ ರಾಜ್ಯ ಮಟ್ಟದ ಒಪ್ಪಿಗೆ ಸಮಿತಿ ಕೊಟ್ಟಿದೆ. 30 ದಿನದೊಳಗೆ ಭೂ ಪರಿವರ್ತನೆ ಮಾಡದಿದ್ರೆ ಡೀಮ್ಡ್ ಪರಿವರ್ತನೆ ಅಂತ ಪರಿಗಣಿಸೋಕೆ ಕ್ಲಿಯರೆನ್ಸ್ ನೀಡಲಾಗಿದೆ ಅಂತ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಸೊ ಲೂಲು, ಲಕ್ಷ್ಮೀ ಮಿತ್ತಲ್ ಸೇರಿ ಹಲವು ಕಂಪನಿಗಳು ರಾಜ್ಯದಲ್ಲಿ 1,000,000,000,000 ಹೂಡಿಕೆ ಮಾಡೋ ಸಂಭವ ಇದೆ ಅಂತ ಹೇಳ್ತಾ ಇದ್ದಾರೆ. ದಾವೋಸ್ ಭೇಟಿ ಫಲಪ್ರದ ಆಗಿದೆ ಅನ್ನೋದನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಕರ್ನಾಟಕದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಇರುವಂತಹ ಅವಕಾಶಗಳ ಕುರಿತು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂಬುದನ್ನ ಎಲ್ಲರೂ ಒಟ್ಟಾಗಿ ಒತ್ತಿ ಹೇಳಿದ್ದೇವೆ. ಯಾವ ಉದ್ಯಮಿನೂ ಬಂಡವಾಳ ಹೂಡಿಕೆಗೆ ಪುಕ್ಕಟೆ ಬರಲ್ಲ. ನಮ್ಮಲ್ಲಿ ಲ್ಯಾಂಡ್ ಈಸ್ ಎನ್ ಇಶ್ಯೂ, ವಾಟರ್ ನೀರು ಇಶ್ಯೂ, ಪವರ್ ಇಶ್ಯೂ, ವೇದಿಕೆ ಸೃಷ್ಟಿ. ನಂಬರ್ 3 ಟ್ಯಾಕ್ಸೇಷನ್ ಕ್ವಶನ್ಸ್, ನಾಲ್ಕು ಇದೆ. ಯಾರೂ ಪುಕ್ಕಟೆ ಬರಲ್ಲ. 1,000,000,000,000 ಈ ಕತೆ ಕೇಳಿ ಕೇಳಿ ನಮಗೆ ಸಾಕಾಗೋಗಿದೆ. ಎಷ್ಟೆಷ್ಟು 1,000,000,000 ಮೊನ್ನೆನು ಚೆಕ್ ಮಾಡಿದ್ದೀನಿ, 70% 86% ಅಷ್ಟೋ ದಿ ಸೋ ಕಾಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಪ್ರಕಟ ಮಾಡಿದ ಒಂದು ಕಾಲಣಿ ಬಂದಿಲ್ಲ. ಸುಮ್ಮನೆ ಹೇಳಿದ್ದ, ಸುಮ್ಮನೆ ಹೇಳ್ತಾ ಇರ್ತಾರೆ. ಅದು ಯಾವುದೊಂದು ಸಮಿಟ್ ಅಂತ ಒಂದು ಸಮಾವೇಶ ಅಂತ ಮಾಡೋದು, ಮಾಡಿದ್ದೀನ ರಾತ್ರಿ ಒಂದು ಪ್ರಶ್ನೋಟ್ ಕೊಟ್ಬಿಡೋದು. 56,000 ಕೋಟಿಗಳ ಬಂಡವಾಳ ಹರಿದು ಬಂತು ಅಂತ ನನಗೆ ಈಗ ಒಂದು ಹೇಳ್ತಾ ಇದ್ದೀನಿ. ಹರಿದು ಬಂತು, ಹರಿದು ಬರುವ ನೀರು ನಿಲ್ಲುವುದಿಲ್ಲವಲ್ಲ, ಹಾಗೆ ಹರಿದುಕೊಂಡು ಹೊಟ್ಟೋಯ್ತು ಅಂತ ನಿಲ್ಲಲಿಲ್ಲ. ಸುಮ್ಮನೆ ಬಿಡ್ತಾರೆ. ಫಸ್ಟ್ ಮಾಡ್ರಿ, ಆಮೇಲೆ ನೋಡ್ತೀವಿ. ಫಸ್ಟ್ ಕ್ಯಾಬಿನೆಟ್ ಮಾಡ್ರಿ, ಆಮೇಲೆ ಎಲ್ಲೂ ಲಕ್ಷ್ಮೀ ಮಿತ್ತಲ್ಗೆ ಜಾಗ ಕೊಡಕತ್ತೆ ನೋಡೋಣ. ಕ್ಯಾಬಿನೆಟ್ ಮಾಡಿ ನೋಡೋಣ. ಬಟ್ ಅದೇ ಆಗ್ತಿಲ್ಲ ನಿಮ್ಮ ಕೈಯಲ್ಲಿ, ಅದಕ್ಕೆ ನೋಡ್ಕೊಳ್ಳೋರು ಇಲ್ಲ. ನೀನು ಲ್ಯಾಂಡ್ ಬೇರೆ ತಗೊಂಬತ್ತೀರಾ? ನೋಡ್ತೀವಿ. ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿನಲ್ಲಿ ನಾನಿಲ್ಲ, ಯಾರನ್ನೂ ಭೇಟಿ ಮಾಡಿಲ್ಲಪ್ಪ ಅಂತೆಲ್ಲ ಸಿ ಎಂ ಶಿವಕುಮಾರ್ ಹೇಳಿದರು. ಇವತ್ತು ಒಂದು 5-6 ಮನೆಗೆ ಹೋಗಿದ್ದಾರೆ. ಹಾಂ, ಮನೆಗೆ ಹೋದ ತಕ್ಷಣ ಲಾಬಿನಾ, ಎಲ್ಲ ಓಲ್ಡ್ ಫ್ರೆಂಡ್ಸು, ಸುಮ್ಮನೆ ಹೋಗಿ ಕಾಪಿ ಕೊಡ್ಕೊಂಡು ಬಂದೆಪ್ಪ ಅಷ್ಟೇ. ಹಾಂ, ಡ್ಯಾಶ್ ಡ್ಯಾಶ್ ಅಂದಿದ್ದಾರೆ. ಸೌಜನ್ಯದ ಭೇಟಿ ಅಂತ ಜಾರ್ಖಂಡ್ರು. ಅದು ಯಾಕೆ ಜಾರ್ಕೋಬೇಕಪ್ಪ, ಅಂಥದ್ದು ಏನಿದೆ? ಇನ್ನು ಸಿದ್ದರಾಮಯ್ಯ ನಿವಾಸದಲ್ಲೂ ಅವ್ರವ್ರ ಕಡೆ ಅವ್ರು ಅವ್ರನ್ನ ಭೇಟಿ ಮಾಡ್ಕೊಂಡ್ರು. ಕರ್ಟಸಿ ಕಾಲ್ ಅಷ್ಟೇ, ಬೇರೆ ಏನಿಲ್ಲ. ನಾನೇನು ಮಾತಾಡಕ್ ಹೋಗಿಲ್ಲ. ಬಂದಿದ್ದೀವಿ ಗೌರವದಿಂದ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಇನ್ಚಾರ್ಜ್ ನೋಡಬೇಕು, ನೋಡಿದೀವಿ. ಆದಷ್ಟು ಬೇಗ ಆಗ್ಬೇಕಂದ್ರೆ ಎಲ್ಲರ ಆಸೆ ಇದೆ ಅಷ್ಟೇ. ಯಾರಾಗ್ತಾರ ಅನ್ನೋದು ನಾವು ಕಾದು ನೋಡ್ತಾ ಇದ್ವಿ. ಅಂತಿಮವಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು, ಎಲ್ಲರ ಪ್ರಯತ್ನ. ಇವ್ರದ್ದು ಒಂದ್ ಕಡೆ ಹಂಗೆ ಏನಾರ ಆಗಲಿ, ಅಲ್ಲ ಇವ್ರು ಹೇಳ್ಬೇಕ್ರಿ ಕ್ಲಿಯರ್. ನಾನೇನು ಸನ್ಯಾಸಿಯ ಅಂತಾರೆ ಇಂಟರ್ವ್ಯೂಗಳಿಗೆ ಬಂದು, ನನಗೂ ಆಸೆ ಇದೆ ಅಂತಾರೆ. ಆಸೆ ಇದ್ರೆ ಹೌದ್ರಿ, ನನಗೂ ಆಸೆ ಇದೆ. ಇಷ್ಟು ವರ್ಷ ದುಡ್ದಿದ್ದೀನಿ, ನಾನು ಅಧ್ಯಕ್ಷ ಮಾಡ್ತೇನೆ, ತಪ್ಪೇನ್ರಿ? ನಾನು ಕೇಳಿದ್ದೀನಪ್ಪ, ಕೊಟ್ರೆ ಮಾಡ್ತೀನಿ, ಇದ್ರಿ ಇಲ್ಲ ಅಂತ ಹೇಳ್ಬೇಕು. ಏನ್ ದೊಡ್ಡ ಇಂಟರ್ನ್ಯಾಷನಲ್ ಸೀಕ್ರೆಟ್ ತರ ಓಡಾಡ್ತಾರೆ. ಚೀನಾದಲ್ಲಿ ಕಾಣಿಸಿಕೊಂಡಿದ್ದ ಮಾರಣಾಂತಿಕ ಕೊರೋನಾ ವೈರಸ್ ಈಗ ರಾಜ್ಯಕ್ಕೂ ತಟ್ಟಿದೆ. ವೈರಸ್ ಸೋಕಿರುವ ಶಂಕೆ ಮೇಲೆ ವ್ಯಕ್ತಿಯೊಬ್ಬರನ್ನ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಕ್ತದ ಸ್ಯಾಂಪಲ್ನ ಪರೀಕ್ಷೆಗೆ ಕಳಿಸ್ಕೊಡಲಾಗಿದೆ. ಮುಂಬೈನಲ್ಲಿ ಇಬ್ಬರಿಗೆ, ಒಟ್ಟಲ್ಲಿ ದೇಶದಲ್ಲಿ 7 ಮಂದಿಗೆ ಬಂದಿರಬಹುದು ಅಂತ ಶಂಕೆ. ಚೀನಾದಲ್ಲಿ 41 ಸಾವಾಗಿದೆ, 1,200 ಜನರಲ್ಲಿ ಕಾಣಿಸ್ಕೊಂಡಿದೆ. ಪದ್ಮಶ್ರೀ ಪ್ರಶಸ್ತಿಗಳು ಪ್ರಕಟ ಆಗಿದೆ. ಪೇಜಾವರ ಶ್ರೀಗಳು, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ಜಾರ್ಜ್ ಫರ್ನಾಂಡಿಸ್ ಎಲ್ಲರಿಗೂ ಮರಣೋತ್ತರ ನೀಡಿದ್ದಾರೆ. ಇನ್ನು ಮೇರಿ ಕಾಮ್ ಕೊಟ್ಟಿದ್ದಾರೆ, ಮನೋಹರ್ ಪರಿಕ್ಕರ್ ಅವ್ರಿಗೂ ಕೊಟ್ಟಿದ್ದಾರೆ, ಪಿ ವಿ ಸಿಂಧು ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ. ಪಬ್ಲಿಕ್ ಹೀರೋ ಆಗಿದ್ದಂತಹ ಉತ್ತರ ಕನ್ನಡದ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾಲಕ್ಕಿ ಸಮುದಾಯದ ತುಳಸಿ ಗೌಡ ಅವರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರು ಮಾಡಿದ್ದಂಥ ಪರಿಸರದ ವಿಚಾರದಲ್ಲಿ ಅಂದರೆ ಅರಣ್ಯ ಮಾಡಿದ್ದು, ಆ ಮೇಡಮ್ಗೆ ಏನು ಗೊತ್ತಿರಲಿಲ್ಲ, ಪಾಪ ಲಕ್ಷಾಂತರ ಮರ ನೆಟ್ಟಿದ್ದರು ಆಕೆಗೂ ಕೊಟ್ಟಿದ್ದಾರೆ. ಕ್ರೀಡಾಪಟು ಎಂ ಪಿ ಗಣೇಶ್ ಅವ್ರಿಗೂ ಸಿಕ್ಕಿದೆ. ಇನ್ನು ಉದ್ಯಮಿ ವಿಜಯ್ ಸಂಕೇಶ್ವರ್ ಅವರಿಗೆ ನೀಡಲಾಗಿದೆ. ಕೆ ವಿ ಸಂಪತ್ ಕುಮಾರ್ ಅವ್ರಿಗೂ ಕೂಡ ಲಿಟ್ರೇಚರ್ ಯಾವುದೋ ವಿಭಾಗದಲ್ಲಿ ಅವ್ರಿಗೂ ಕೂಡ ನೀಡಲಾಗಿದೆ. ಭಾಳ ಖುಷಿ ಆಯ್ತು ನಂಗೆ. ನಾ ಭಾಳ ಗಿಡ ಮಾಡಿದ್ದೆ, 3 ಲಕ್ಷ 4 ಲಕ್ಷ ನರ್ಸರಿ ಮಾಡಿದ್ದೆ, 30 ವರ್ಷ ನರ್ಸ ಮಾಡಿ ಆ ಗಿಡ ಮಾಡೋದು ಭಾಳ ಖುಷಿಯಾಗಿ. ಅವ್ರ ಪರಿಸ್ಥಿತಿ ಪದ್ಮಶ್ರೀ ಪರಿಸ್ಥಿತಿ ನಂಗೆ ಹೀಗೆ ಸಿಕ್ಕಿದ್ದು ಭಾಳ ಖುಷಿ. ಎಲ್ಲರೂ ಅಮೇಝಿಂಗ್ ಸ್ಟೋರಿ ಅದು. 2018 ನಾವು ಪಬ್ಲಿಕ್ ಹೀರೋ ನಮ್ಮಲ್ಲಿ ಹೆಸರು. ನಾಳೆ 71ನೇ ಗಣರಾಜ್ಯೋತ್ಸವ ಆಚರಣೆ, ದೆಹಲಿಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಪಥದಲ್ಲಿ ನಡೆಯುವಂತಹ ಕಾರ್ಯಕ್ರಮ, ಈ ವರ್ಷದ ಮುಖ್ಯ ಅತಿಥಿಯಾಗಿ ಬ್ರೆಜಿಲ್ ಅಧ್ಯಕ್ಷರು ಬರ್ತಾರೆ. ಸೊ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಪಬ್ಲಿಕ್ ಟಿವಿ ನೀವು ಆನ್ ಮಾಡಿದರೆ ನಿಮಗೆ ಈ ಸ್ತಬ್ಧ ಚಿತ್ರಗಳ ಎಲ್ಲ ಪ್ರಸಾರವನ್ನು ಕೂಡ ನೀವು ನೋಡಬಹುದು. ಪಬ್ಲಿಕ್ ಟಿವಿ ಆಹಾರ ಮೇಳ ಇವತ್ತು ಚಾಲನೆ. ಮೊದಲನೇ ದಿನ ಸಿಕ್ಕಾಪಟ್ಟೆ ಭರ್ಜರಿ ರೆಸ್ಪಾನ್ಸ್. ಮೊದಲನೇ ದಿನ ಹೆಂಗಿತ್ತು ನೋಡೋಣ. ಪಬ್ಲಿಕ್ ಟಿವಿ ಸಹಯೋಗದಲ್ಲಿ ಫುಡ್ ಫೆಸ್ಟಿವಲ್.
ಮೊದಲ ದಿನವೇ ಸಿಕ್ತು ಭರ್ಜರಿ ರೆಸ್ಪಾನ್ಸ್. ಪಬ್ಲಿಕ್ ಟಿವಿ ಸಹಯೋಗದಲ್ಲಿ ಎರಡನೇ ಆವೃತ್ತಿಯ ಫುಡ್ ಫೆಸ್ಟ್ ಬೆಂಗಳೂರಿನ ಮಲ್ಲೇಶ್ವರಂನ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ನಡೀತಾ ಇದ್ದು, ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಆಹಾರ ಮೇಳಕ್ಕೆ ದೀಪ ಬೆಳಗಿಸುವ ಮೂಲಕ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಹೆಚ್.ಆರ್. ರಂಗನಾಥ್, ಪೆಪ್ಸ್ ಮ್ಯಾಟ್ರಿಸ್ ಎಂಡಿ ಕೆ ಮಾಧವನ್, ನಟ ಪ್ರಜ್ವಲ್ ದೇವರಾಜ್, ನಟಿ ನಿಶ್ವಿಕಾ ನಾಯ್ಡು ಚಾಲನೆ ಕೊಟ್ಟರು. ವೈದ್ಯಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ರೋಗ ಪ್ರಾರಂಭ ಆಗುವುದು ಎಲ್ಲಿಂದ ಅಂದ್ರೆ ಆಹಾರದಿಂದ. ಯಾವ ರೋಗ ಆದ್ರೂ ಅಲ್ಲಿಂದಾನೆ. ಹಂಗಾಗಿ ಕರೆಕ್ಟ್ ಆಗಿ ತಿನ್ನಬೇಕು ಅಂತಾರೆ, ಕರೆಕ್ಟ್ ಆಗಿ ತಿನ್ನಿ ಅಂತ ನನ್ನ ರಿಕ್ವೆಸ್ಟ್. ಚೆನ್ನಾಗಿ ತಿನ್ನಿ, ಎಂಜಾಯ್ ಮಾಡಿ. ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದೇ ತಡ, ಆಹಾರ ಪ್ರಿಯರು ಫುಡ್ ಫೆಸ್ಟ್ಗೆ ಮುಗಿಬಿದ್ರು. ಎಲ್ಲ ಫುಡ್ ಸ್ಟಾಲ್ಗಳಲ್ಲಿ ಗ್ರಾಹಕರು ತುಂಬಿ ತುಳುಕ್ತಿದ್ರು. ಪಾನಿಪುರಿ ತಿನ್ನೋ ಸ್ಪರ್ಧೆ ಎಲ್ಲರ ಗಮನ ಸೆಳೀತು. ಗಣ್ಯರು ಕೂಡ ತರಹೇವಾರಿ ತಿನಿಸು ತಿಂದು ಸಖತ್ ಟೇಸ್ಟಿಯಾಗಿದೆ ಅಂದ್ರು. ಇದಕ್ಕೂ ಮುನ್ನ ರಂಗೋಲಿ ಸ್ಪರ್ಧೆಯೂ ನಡೀತು. ಹೆಂಗಳೆಯರು ಕಲರ್ ಕಲರ್ ರಂಗೋಲಿ ಬಿಡಿಸಿ ಗಮನ ಸೆಳೆದ್ರು. ಈ ಸ್ಪರ್ಧೆಯ ಮೂವರು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ತುಂಬಾ ವೆರೈಟೀಸ್ ಆಫ್ ಫುಡ್ಸ್ ಇದೆ, ಎಲ್ಲಾನು ತುಂಬಾ ಚೆನ್ನಾಗಿದೆ. ಪ್ರೈಸಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಎಲ್ಲಾ ಫುಡ್ಸ್ ಚೆನ್ನಾಗಿದೆ, ಎಲ್ಲರೂ ಬಂದು ಒಂದ್ಸತಿ ವಿಸಿಟ್ ಮಾಡಿ ಖುಷಿ ಆಗುತ್ತೆ ಎಲ್ಲರಿಗೂ. ನಾಳೆಯೂ ಇರಲಿದೆ ಪಬ್ಲಿಕ್ ಟಿವಿ ಫುಡ್ ಫೆಸ್ಟ್. ಆಹಾರ ಮೇಳಕ್ಕೆ ಬನ್ನಿ, ಇಷ್ಟವಾದ ಖಾದ್ಯ ಸವಿಯಿರಿ. ನಾಳೆಯೂ ಪಬ್ಲಿಕ್ ಟಿವಿ ಫುಡ್ ಫೆಸ್ಟ್ ಇರುತ್ತೆ. ಪುರುಷರಿಗಾಗಿ ಇಡ್ಲಿ ತಿನ್ನೋ ಸ್ಪರ್ಧೆ ಇದೆ, ಜೊತೆಗೆ ಅರ್ಧ ಗಂಟೆಗೊಮ್ಮೆ ಲಕ್ಕಿ ಡ್ರಾ ಇರುತ್ತೆ, ಬಹುಮಾನ ತಮ್ಮದಾಗಿಸ್ಕೊಳ್ಬಹುದು. ಜನ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟು ಬರ್ತಿದ್ದಾರೆ. ಒಳ್ಳೊಳ್ಳೆ ಖಾದ್ಯಗಳಿದೆ, ಸಸ್ಯಾಹಾರಿ ಮಾಂಸಾಹಾರಿ ಎಲ್ಲ ತರ ಊಟ ಇದೆ, ಎಲ್ಲ ಬಂದು ಸವಿಬೇಕು. ಮತ್ತೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಶುರು ಮಾಡ್ತೀವಿ, ನಾಳೆ ರಾತ್ರಿವರೆಗೂ ಇರುತ್ತೆ. ನಾಳೆನು ಎಂಟರ್ಟೈನ್ಮೆಂಟ್ ಇರುತ್ತೆ, ಪ್ಲಸ್ ಇಡ್ಲಿ ತಿನ್ನೋ ಕಾಂಪಿಟೇಷನ್ ಇರುತ್ತೆ. ಜಸ್ಟ್ ಎಂಜಾಯ್ ಇಟ್, ಕಮ್ ಹ್ಯಾವ್ ಡೆಲಿಷಿಯಸ್ ಫುಡ್. ಒಟ್ಟಿನಲ್ಲಿ ಮೊದಲ ದಿನ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಾಳೆಯ ವೀಕೆಂಡ್ನಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಳ್ಳಿ, ಫುಡ್ ಫೆಸ್ಟ್ಗೆ ಬನ್ನಿ. ಡಿಫ್ರೆಂಟ್ ಡಿಫ್ರೆಂಟ್ ತಿನಿಸುಗಳನ್ನು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.